ಕಟ್ಟಬೇಕು. ಹುಟ್ಟದಾಗಿಂದ ಇಲ್ಲೇ ಬದುಕ್ತಿರೋ ನಾವು, ನಿಮ್ಗೆ ಹಂಗ ಹೋಟೆಲ್ ಕಟ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಬೇರೆ ಕಡೆ ಕಟ್ಕೊಳ್ರಿ. ಗೌರ್ಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಟಿರೋ ಜಾಗ ಅನ್ಕೊಂಡಿದ್ರೆ ಅದನ್ನ ಉಳೊಂದೇ ಭೂಮಿ ಇರೋಂದೇ ಮನೆ ಅಂತ ಅಲ್ಲಿ ಬಿಡಾರ ಹುಡ್ಕೊಂಡು ಓನರ್ ತರ ಆಡ್ತಿದ್ರ ನೋಡಿ. ನಾಳೆ ಗೌರ್ಮೆಂಟ್ ನಿಮ್ ಜಾಗ ಖಾಲಿ ಮಾಡ್ಸಿದ್ರೆ ನಿಮ್ಗಿರೋ ಜಾಗ ನೀರಲ್ಲ, ಕೈ ಕಾಸು ಕೊಡಲ್ಲ. ಯೋಚನೆ ಮಾಡಿ ರೇ, ಇಷ್ಟೊಳ್ಳೆ ಅವಕಾಶ ಎಲ್ರಿ ಸಿಕ್ಕತ್ತೆ, ಸುಮ್ನೆ ಒಪ್ಕೊಳ್ಳಿ ಸಾರ್. ದುಡ್ಡು ಎಷ್ಟು ಕೊಡ್ತೀರಾ? ರಾಮಚಂದ್ರ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಕರ್ಮ ಸತ್ರು ನನ್ ಮಕ್ಳಿಗೆ ಬುದ್ಧಿ ಬರೋದಿಲ್ಲ. ನಂಬ್ಯಾಕೆ ಸುಮ್ನೆ ಇರು. ರೂಪ, ನಿಂಗಿದೆಲ್ಲ ಅರ್ಥ ಆಗೋದಿಲ್ಲ, ತಪ್ಪಿಗಿರು. ಈ ಜಾಗ ಮಾರ್ಕೊಳ್ಳೋದು, ನಮ್ ಪ್ರಾಣ ಕಳ್ಕೊಳ್ಳೋದು ಎರಡು ಒಂದೇ. ಈ ಜಾಗಕ್ಕೂ ನಮ್ಗಿರೋ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಅದನ್ನ ಕಳ್ಕೊಳಕ್ಕೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ. ಓಹೋ, ಏನು ಜನ್ಮ ಕೊಟ್ಟವಳು ತಾಯಿ, ಅವ್ಳ ಸಂಬಂಧ ಕಳ್ಕೊಳಕ್ ಆಗದೆ ಕಳ್ಬೊಳಿನೂ ಕತ್ತರಿಸ್ಕೊಳ್ದೆ ಹಾಗೆ ಎದ್ಬಿಟ್ಟಿದ್ದೀರಾ? ಸೆಂಟಿಮೆಂಟ್ ನಿಮ್ದು. ಯೋಚನೆ ಮಾಡ್ರಿ, ಯೋಚನೆ ಮಾಡಿ. ಯಾವ ಸರ್ಕಾರ ಬಂದ್ರು ನಿಮ್ಮಲ್ಲಿ ಬೀದಿಗೆ ತಳ್ತಾರೆ ಹೊರತು ಇಷ್ಟೊಂದು ಫೆಸಿಲಿಟೀಸ್ ಕೊಡಲ್ಲ. ನಾನ್ ಕೊಟ್ಟ ಹಾಗೆ ನಾವ್ ಸರ್ಕಾರದವ್ರನ್ನಾಗ್ಲಿ ಶ್ರೀಮಂತರನ್ನಾಗ್ಲಿ ನಮ್ ಕೊಡ್ ಬದುಕ್ತಾ ಇಲ್ಲ. ಹಠ ಮಾಡಿದ್ರೆ ಮುಂದೆ ಬಹಳ ಕಷ್ಟ ಅನ್ಬೇಕಾಗುತ್ತೆ. ದೊಡ್ಡ ಸಾಹಸ ನಮ್ಗೆ ಯಾಕೆ ಬೇಕು? ಇದ್ರೆ ಇವರು ಬಿದ್ರೆ ಮುಳ್ಳೂರು ಅಂತ ಹಾಯಾಗಿ ಬಡ್ಕೋಣ. ನೀವು ಸುಮ್ನೆ ಒಪ್ಕೊಳ್ಳಿ. ಏ ರಾಮಚಂದ್ರ, ದೊಡ್ಡವ್ರು ಮಾತಾಡುವಾಗ ಮಧ್ಯೆ ಮಾತಾಡಬೇಡ ಅಂತ ಎಷ್ಟಾರು ಹೇಳೋದು ನಿನಗೆ? ರೇ ಸ್ವಾಮಿ, ನೀವು ಜಾಗನೂ ಕೊಡ್ತೀರಾ, ಕೆಲಸನೂ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಆದ್ರೆ ಇಲ್ಲಿ ಬೀಸುವ ಗಾಳಿ, ಚಿಕ್ಕಂದಿಂದ ನಾವು ಕುಡಿದಿರೋ ನೀರನ್ನ ಇಲ್ಲಿಂದ ಅಲ್ಲಿ ತಂದು ಕೊಡಕ್ಕಾಗತ್ತಾ? ಏನ್ರಿ ಆಗಲ್ಲಲ್ವಾ, ಹಂಗೆ ಜಾಗನೂ ಖಾಲಿ ಮಾಡಕ್ಕಾಗಲ್ಲ. ಇದಕ್ಕ ಮೇಲೆ ನಿಮ್ಮ ಹಣೆ ಬರ. ನಿಮ್ ಏರಿಯಾದಲ್ಲಿ ನೀನು ಒಬ್ಬನೇ ಬುದ್ಧಿವಂತ ಅಂತ ಗೊತ್ತಾಯ್ತು, ಅದಕ್ಕೆ ಇದನ್ನು ಕೊಡ್ತಾ ಇದ್ದೇನೆ. ಆದ್ರೆ ಇದಕ್ಕೆ ನಂಗೊಂದು ಕೆಲಸ ಮಾಡಿಕೊಡ್ಬೇಕು. ಈ ಕಡೆ ನೀ ಆ ಕಡೆ ಒಪ್ಪಿಡ್ ಬಿಡ್ಬೇಡಿ, ಮತ್ತೆ ಹೇಳ್ಕೊಂಬನ್ನಿ. ಓ ಬಾಸ್, ಇಲ್ಲಿ ಪ್ರಾಸ್ಟಿಟ್ಯೂಷನ್ ನಡೀತಾ ಇದೆ ಅಂತ ರಿಪೋರ್ಟ್ ಬಂದಿದೆಯೋ? ಇಲ್ಲ ಸ್ವಾಮಿ, ಇಲ್ಲಿರೋದೆಲ್ಲ ಮರ್ಯಾದೆ. ಎಷ್ಟೋ ನಿನ್ನ ಮರ್ಯಾದೆ ಬೆಲೆ? ನೂರು ರೂಪಾಯಿ, ಐನೂರು ರೂಪಾಯಿ, ಸಾವಿರ ರೂಪಾಯಿ? ಯೋರ್ ಆನರ್, ನಮ್ಮ ಸರ್ಕಾರ ಮೊದ್ಲಿಂದ ಹೇಳ್ತಾ ಬರ್ತಿರೋ ಮಾತು ಅಂದ್ರೆ ಬಡವರ ಉದ್ಧಾರ ಆಗ್ಬೇಕು, ಅವ್ರಿಗೆ ವಿದ್ಯೆ ಕಲಿಸಬೇಕು, ಸಮಾಜದಲ್ಲಿ ಸ್ಥಾನ ಸಿಗ್ಬೇಕು ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ಸಮಾಜದಲ್ಲಿರೋ ಗಣ್ಯ ವ್ಯಕ್ತಿಗಳು, ಶ್ರೀಮಂತರು, ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅವ್ರನ್ನ ತುಳಿದು ಅವರ ಸಮಾಧಿ ಮೇಲೆ ತಮ್ಮ ಸಾಮ್ರಾಜ್ಯನ ಕಟ್ಕೋಬೇಕು ಅಂತಿದ್ದಾರೆ. ಅಂತ ಗುಂಪಿಗೆ ಸೇರಿದವರು ಅಂದ್ರೆ ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಚಂದ್ರಕಾಂತಾರಸ್ ಹಾಗೂ ಅವರು ತಮ್ಮ ಸೂರ್ಯಕಾಂತಾರಸ್. ಗೌರವವಾಗಿ ಬದುಕ್ತಾ ಇರೋ ಶಾಂತಿನಗರದ ಜನರನ್ನ ಖಾಲಿ ಮಾಡಿಸಿ ತಮ್ಮ ವಶಕ್ಕೆ ತಗೊಳ್ಬೇಕು ಅಂತ ಕಂಕಣ ತೊಟ್ಟು ನಿಂತಿದ್ದಾರೆ. ಅದಕ್ಕೆ ಒಪ್ತಾ ಇದ್ದಾಗ ಹಣದಾಸೆ ತೋರಿಸಿದ್ರು, ಅದು ಉಪಯೋಗಕ್ಕೆ ಬರದೇ ಇದ್ದಾಗ ತಮ್ಮ ಇನ್ಫ್ಲೂಯೆನ್ಸ್ ಇಂದ ಪೊಲೀಸರನ್ನ ಬಿಟ್ಟು ಗಲಾಟೆ ಕೂಡ ಮಾಡ್ತಿದ್ದಾರೆ. ಹೋಗ್ಲಿ, ಇವನ್ನ ದೂರ ತಳ್ಳಿ ಅವರು ಮಾಡ್ತಾರೋ ಸಾಧನೆ ಆದ್ರೂ ಏನು? ಸ್ಕೂಲ್ ಕಟ್ಟಿಸ್ತಾ ಇದ್ದಾರಾ, ಅನಾಥಾಶ್ರಮನ, ಇಲ್ಲ ಹಾಸ್ಪಿಟಲ್? ಫೈವ್ ಸ್ಟಾರ್ ಹೋಟೆಲ್. ಆ ಫೈವ್ ಸ್ಟಾರ್ ಹೋಟೆಲ್, ಅಲ್ಲಿಗೆ ಹೊರದೇಶದವರು ಬರ್ತಾರೆ, ಇಂಡಿಯಾ ವೆದರ್ ಚೆನ್ನಾಗಿದೆ, ಇಂಡಿಯಾ ಫುಡ್ ಚೆನ್ನಾಗಿದೆ ಅಂತ ಎಲ್ಲ ಸುಖನ ಅನುಭವಿಸಿ ಕೊನೆಗೆ ನಮ್ಮ ಬಡವ್ರ ಫೋಟೋ ತೆಗೆದು ಇಂಡಿಯಾ ಇಸ್ ಪ್ಲೆಂಟಿ ಬಟ್ ಲಿವ್ಸ್ ಇನ್ ಪಾವರ್ಟಿ ಅಂತ ಸ್ಲೋಗನ್ ಬರೆದು ನಮ್ ಕೈಗೆ ಕೊಡ್ತಾರೆ. ಇದು ನಮಗ್ ಬೇಕಾ? ಇಂಥ ಮರ್ಯಾದೆ ಹೋಗೋ ಕೆಲಸ ಮಾಡೋದಕ್ಕಿಂತ ಬಡವರನ್ನ ಉದ್ಧಾರ ಮಾಡೋದು ಎಷ್ಟೋ ಮೇಲು. ಆದ್ರಿಂದ ಅವ್ರ ಜಾಗನ ಅವ್ರಿಗೆ ಸೇರೋ ಹಾಗೆ ಮಾಡಿ ಅವ್ರ ಉದ್ಧಾರಕ್ಕೆ, ಅವರ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ. ಯುವರ್ ಆನರ್, ಲಾಯರ್ ತೇಜಸ್ವಿನಿ ಅವ್ರು ಹೇಳಿದ್ರು ಫೋಟೋ ತೆಗೆದು ಭಾರತ ರಾಷ್ಟ್ರನ ಬಡವರ ರಾಷ್ಟ್ರ ಅಂತ ಬರೀತಾರೆ ಅಂತ. ನಾವು ಬಡವರ ರಾಷ್ಟ್ರ ಅಂತ ಕರೆಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ವೇಶ್ಯ ರಾಷ್ಟ್ರ ಅಂತ ಕರೆಸ್ಕೋಬಾರ್ದು. ಇದು ಕಟ್ಟಕತೆ. ಇದು ಕಟ್ಟಕತೆ ಅಲ್ಲ, ಸತ್ಯಕತೆ. ಅಲ್ಲಿ ನಡೆಯೋ ನಿತ್ಯ ಕತೆ. ಇಂಥವ್ರು ನಮ್ಮ ಸಮಾಜದ ಮಧ್ಯೆ ಇರೋದೇ ಒಂದು ಅಪರಾಧ. ಇವ್ರನ್ನ ಪಾಪ ಅಂದ್ರೆ ಅದು ಶಾಪ. ನಾವು ಹೆಚ್ಚಿಸಬೇಕಾಗಿರೋದು ವಿದ್ಯಾಭ್ಯಾಸನ, ವೇಷವಾಟಿಕೆನಲ್ಲ, ಮಾರಬೇಕಾಗಿರೋದು ವಸ್ತುಗಳನ್ನ, ದೇವರಂತ ಪೂಜೆ ಮಾಡೋ ಹೆಣ್ಮಕ್ಕಳನ್ನಲ್ಲ, ಬೆಳೆಸಬೇಕಾಗಿರೋದು ಮಕ್ಕಳನ್ನ ಹೊರತು ಸೂಳೆ ಮಕ್ಕಳನ್ನಲ್ಲ. ನಿನ್ನ ಹೆತ್ತ ತಾಯಿನೋ ಒಂದು ಹೆಣ್ಣು ತಾನೆ, ಹೆಣ್ಣಿನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಶಟ್ ಅಪ್, ನನ್ನ ತಾಯಿ ಬಗ್ಗೆ ಮಾತಾಡ್ತಾ ನಾಲ್ಕು ಕಾಸಿಗೆ ಸರಗಾಸೋ ಸೂಳೆ ನೀವು. ಐ ಆಬ್ಜೆಕ್ಟ್ ಯುವರ್ ಆನರ್.
ಮಾತು ಮಾತಿಗೂ ಹೆಣ್ಣನ ವೇಷ ಸುಳೆ ಅನ್ನೋದು ಸರಿಯಲ್ಲ. ಅಬ್ಜೆಕ್ಷನ್ ಸಸ್ಟೈನ್ಡ್. ಐ ಆಮ್ ಸಾರಿ ಯುವರ್ ಆನರ್. ಆದ್ರೂ ನನ್ನ ಮಾತು ಸತ್ಯ. ಅದಕ್ಕೆ ಸಾಕ್ಷಿ ಬಂಗಾರು ಅಲಿಯಾಸ್ ರಾಮಚಂದ್ರ. ನಿಮ್ಮ ಹೆಸರು? ಈತನ ಹೇಳಿದ್ರಲ್ಲ ಸ್ವಾಮಿ. ಪರವಾಗಿಲ್ಲ, ಇನ್ನೊಂದ್ಸಲ ಹೇಳಿ. ರಾಮಚಂದ್ರ. ಇವರೆಲ್ಲರೂ ನನ್ನ ಬಂಗಾರು ಬಂಗಾರು ಅಂತ ಕರೀತಾರೆ. ಇವರೆಲ್ಲ ನಿಮಗೆ ಗೊತ್ತಾ? ಚೆನ್ನಾಗಿ ಕೇಳಿದ್ರೆ. ಅಲ್ಲ ಸ್ವಾಮಿ, ಚಿನ್ನದ ಮೊಟ್ಟೆ ಇರೋ ಕೋಳಿನ ಯಾರಾದರೂ ಮರೀತಾರಿಯೇ? ನನ್ನ ಜೀವನ ಇವ್ರಗಳಿಂದಲೇ ನಡೀತಾ ಇರೋದು. ನಿಮ್ಮ ಮಾತು ನನಗೆ ಅರ್ಥವಾಗ್ತಿಲ್ಲ, ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈಗ ಪ್ಯಾಟರ್ನಲ್ಲಿ ಪೇಸ್ಟು ಸೋಪು ಎಲ್ಲ ಮಾರೋದಕ್ಕೆ ಏಜೆಂಟ್ಗಳಿರಲ್ವಾ, ಹಂಗೆ ಇವ್ರಿಗೆಲ್ಲ ನಾನು ಏಜೆಂಟ್. ಯು ಮೀನ್ ಪಿಮ್? ಹಾಗೆ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ಅಂತ ಸುಮ್ಮನಿದ್ರೆ ಹೊಟ್ಟೆ ಪಾಡಿನ ಗತಿ ನಡೀಬೇಕಲ್ಲ. ಈಗಲಾದರೂ ನ್ಯಾಯಾಲಯಕ್ಕೆ ಸತ್ಯ ಏನು ಅಂತ ಗೊತ್ತಾಗಿರ್ಬೋದು. ಆದ್ರಿಂದ ಆ ಜಾಗದ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋದಾಗ್ಲಿ ಆರ್ಗ್ಯುಮೆಂಟ್ಸ್ ಮಾಡೋದಾಗ್ಲಿ ವೇಸ್ಟ್ ಅನ್ನೋದೇ ನನ್ನ ಅಭಿಪ್ರಾಯ. ಇಂಥ ಅನಿಷ್ಟಗಳು ನಮ್ಮ ಸಮಾಜದ ಮಧ್ಯೆ ಇರೋಕೆ ಅವಕಾಶ ಕೊಡದೆ ಈ ಸಂತತಿಗಳನ್ನ ನಿರ್ಮೂಲ ಮಾಡಿ ಶ್ರೀಯುತ ಚಂದ್ರಕಾಂತ್ ಅರಸ್ ಅವರು ಸ್ಟಾರ್ಟ್ ಮಾಡಬೇಕು ಅಂತಿರೋ ಬಿಸ್ನೆಸ್ಗೆ ಆ ಜಾಗನ ಕೊಡಿಸ್ಬೇಕು. ಇದರಿಂದ ಸಿಟಿ ಅಂತಾನೂ ಹೆಚ್ಚುತ್ತೆ, ಟೂರಿಸಂ ಡೆವಲಪ್ ಆಗುತ್ತೆ, ಎಷ್ಟೋ ಜನಕ್ಕೆ ಉದ್ಯೋಗನೂ ಸಿಗುತ್ತೆ. ನೀವೇನಾದರೂ ಪ್ರಶ್ನೆ ಕೇಳೋದಿದೆಯಾ? ನಾಚಿಕೆ ಆಗಲ್ವಾ ನಿನಗೆ? ಹೊಟ್ಟೆಗೆ ಅನ್ನ ತಿಂತೀಯೋ ಹೊಲಸ್ ತಿಂತೀಯೋ? ತನ್ನ ಹೆತ್ತವಳು ಮಾತಾಡಣೆ ತಾಯಿಯಲ್ಲ, ಆಡೋ ಭಾಷೆ ಇರೋ ಜಾಗ ಕೂಡ ತಾಯಿ ಸಮಾನ ಅಂತಾರೆ. ಅಂತ ಜಾಗಕ್ಕೆ ಅಲ್ಲಿರೋ ಜನಗಳಿಗೆ ಮಗನಾಗದೆ ತಲೆ ಹಿಡ್ಕಾಗಿದ್ದೀರಾ, ಅದು ತಪ್ಪು ಅಂತ ಗೊತ್ತಿದ್ದು ಅದರಿಂದನೇ ಜೀವನ ಮಾಡ್ತಿದ್ದೀನಿ ಅಂದ್ರಲ್ಲ, ಇದ್ದಕ್ಕಿದ್ದಾಗೆ ಕೋರ್ಟಿಗೆ ಬಂದು ಮಾಡಿದ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ತಿಳ್ಕೋಬಹುದಾ? ನನ್ನ ತಂಗಿ. ಏನು? ನಿಮ್ ತಂಗಿ? ಹಾ. ನನ್ನ ತಂಗಿ ಚೆನ್ನಾಗಿ ಓದಬೇಕು, ಅವಳು ಎಲ್ಲರ ಹಾಗೆ ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡೋದನ್ನ ನಾನು ನೋಡಿ ಸಂತೋಷ ಪಡಬೇಕು ಅನ್ನೋ ಆಸೆಯಿಂದ ಈ ಕೆಟ್ಟ ಕೆಲಸ ಶುರು ಮಾಡಿದೆ. ಆದರೆ ಇಂಥ ವಾತಾವರಣದಲ್ಲಿ ಇಂಥ ಕೆಟ್ಟ ಜನರ ಜೊತೆಯಲ್ಲಿ ಅವಳು ಬಾಳು ಹಾಗೆ ಆಗೋಗ್ಬಿಡುತ್ತೆ ಅಂತ ಹೆದರಿಕೆಯಲ್ಲಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ಈ ನಿರ್ಧಾರಕ್ಕೆ ಬಂದ್ರಿ. ಹೌದು. ಯು ವಿಲ್ ಡೆಫಿನೆಟ್ಲಿ ಪೇ ಫಾರ್ ಇಟ್. ಶಾಂತಿನಗರದಲ್ಲಿ ನಡೆಯುತ್ತಿರುವುದು ವೇಶ್ಯಾವಾಟಿಕೆ ಎಂಬುದಕ್ಕೆ ಬಲವಾದ ಸಾಕ್ಷಿ ಇದ್ದು ಅದರ ನಿರ್ಮೂಲನೆಗೆ ನ್ಯಾಯಾಲಯವು ಅಲ್ಲಿರುವವರನ್ನೆಲ್ಲ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ನೀಡುತ್ತದೆ. ಹಾಗೂ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ ಈ ಮಹಿಳೆಯರಿಗೆ ಒಂದು ತಿಂಗಳ ಸಜೆ ಮತ್ತು ಬಂಗಾರು ಆಲಿಯಸ್ ರಾಮಚಂದ್ರ ಎಂಬ ವ್ಯಕ್ತಿಗೆ 10,000 ರೂಗಳ ದಂಡವನ್ನು ವಿಧಿಸುತ್ತದೆ. ಕಾನೂನು ದೇವ್ರು ಅಂತ ಹೇಳ್ತಿದ್ಯಲ್ಲ, ನೀನ್ ಹೇಳಿದ್ದು ಕರೆಕ್ಟ್ ಅಕ್ಕ. ಬಡವ್ರ ಕೈಗೆ ಸಿಕ್ಕೋದು ಇಲ್ಲ, ಕಾಣೋದು ಇಲ್ಲ, ಸಿಕ್ಕೋದು ಬರೀ ಶಾಪ. ಬಾಪ್ಪ ಬಾ, ಬಹಳ ಒಳ್ಳೆ ಕೆಲಸ ಮಾಡ್ತೀಯ ನೋಡು. ನಿನ್ನೆ ಬಿದ್ದೋಗ, ಹೂ ನಿನ್ ಜನ್ಮಕ್ಕೆ ಬೆಂಕಿ ಆಗ, ನೀನ್ ಉದ್ದಾರ ಆಯ್ತೀಯ, ಹಾಳಾಗೋಯ್ತೀಯ. ಹೋಟೆಲ್ ಬಂದು ತಲೆ ಹಿಡ್ಕಂತ ಸಾಕ್ಷಿ ಹೇಳ್ದಲ್ಲ, ನಿನ್ಗೆ ಒಬ್ಬ ತಂಗಿ ಇದ್ದಾಳೆ, ಅವಳು ಹಿಡ್ಕೊಂಡು ಎಷ್ಟೋ ಸಂಪಾದನೆ ಮಾಡಿದೆ. ಹೋಗೋದು ಒಳ್ಳೆ ಕಳ್ಳ ಹೋದಂಗೆ, ಸ್ವಲ್ಪ ಮನ ಮರ್ಯಾದೆ ಆಯ್ತಾ? ರೂಪ ಮಕ್ಕಳ, ನಿಮಗ್ ಸಹಾಯ ಮಾಡಿದ್ದಕ್ಕೆ ಇದೇನೋ ನೀವು ಕೊಡೋ ಬಹುಮಾನ? ನನ್ ಮಗನೇ, ನೀನೇನು ಪುಕ್ಸಟ್ಟೆ ಸಹಾಯ ಮಾಡಿದ್ಯಾ? ಇಳಿಸ್ಕೊಳ್ಳಿಲ್ವಾ 500,000? ಅದಕ್ಕೆ ನನ್ ತಂಗಿ ಮೇಲೆ ಕೈ ಮಾಡಬಹುದು? ನೀವು ಯಾಕೆ ಮಾಡಬಾರ್ದು, ಯಾಕ ಮಾಡಬಾರ್ದು? ಅವತ್ತಿನ ಕೋರ್ಟಲ್ಲಿ ಏನ್ ಬಗ್ಗೆ ಮಗಳು, ನಮ್ದು ಸುಳ್ಗೇರಿ, ಅಲ್ಲಿರೋದೆಲ್ಲ ಸುಳ್ಳೆರು, ನಾನು ಅವ್ರಿಗೆಲ್ಲ ಪಿಂಪು ಅಂದೆ. ಅಂದ್ಮೇಲೆ ನಿನ್ ತಂಗಿನೂ ಅದೇ ತಾನೇ? ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದು ಗೊತ್ತಾಯ್ತಾ? ನಾನೇನಾದ್ರೂ ನಿನ್ ತಂಗಿನ ಬಿಟ್ಬಿಟ್ಟಿದ್ರೆ ಪೊಲೀಸ್ನವ್ರು ಎತ್ತಾಕೊಂಡೋಗಿ ಸುಳೆಯನ್ನು ಲೇಬಲ್ ಅಂಟಿಸಿ ಜೈಲ್ಗೆ ಹಾಕ್ಬಿಟ್ಟಿದ್ರು. ಈಗ ಅಫ್ತಾಳ 4 ಗೋಡೆ ಮಧ್ಯೆ 4 ಜನಗಳ ಮುಂದೆ ಅವಳು ಮಾನ ತೆಗಿತಾ ಇದ್ದೀನಿ. ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ
ನಾಲ್ಕು ಕೋಟಿ ಜನಗಳ ಮುಂದೆ ಮಾನ ತೆಗೆದಾಕ್ಬಿಡ್ತೀನಿ. ಎಸ್, ಜಸ್ಟ್ ಒನ್ ಟೆಲಿಫೋನ್ ಕಾಲ್ ಪೊಲೀಸ್ನವ್ರಿಗೆ. ಹಾಗೆಲ್ಲ ಮಾಡಬೇಡಿ ಸರ್, ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ತೀನಿ ಸರ್. ಸರ್, ನನ್ನ ತಂಗಿ ಸುಖವಾಗಿರ್ಲಿ ಅಂತ ಕೋರ್ಟಲ್ಲಿ ನಿಮ್ಮ ಪರವಾಗಿ ಸುಳ್ಳು ಸಾಕ್ಷಿ ಹೇಳಿದೆ ಸರ್. ಬೇಕಾದ್ರೆ ನೀವು ಕೊಟ್ಟಿರೋ ಕಾಸೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ಹಾಕ್ಬಾರ್ದು ಮಗ ತಲೆ ಹಿಡಕ್ ನನ್ನ ಮಗನೇ. ರೂಪಾ, ನನ್ನ ಹೆಸರು ಕರಿಬೇಡ ನೀನು. ನಿನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ತಲೆ ಹಿಡ್ಕ ಅಂತ ಹೇಳ್ಕೊಳಕ್ ಮೊದ್ಲು ನಿಂಗೊಬ್ಳು ತಂಗಿ ಇದ್ದಾಳೆ ಅನ್ನೋದು ನಾಕ್ ಬರ್ಲಿಲ್ವಾ? ಇವತ್ತು ಹಣಕ್ಕೋಸ್ಕರ ಮನಸ್ಸಾಕ್ಷಿ ಸ್ವಾಭಿಮಾನ ಎಲ್ಲ ಮಾಡ್ಕೊಂಡಿದ್ಯಾ? ನಾಳೆ ನನ್ನನ್ನು ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಮಾತಾಡ್ ನನ್ ಕೊಲ್ಬೇಡಮ್ಮ, ನಾ ತಪ್ಪು ಮಾಡ್ಬಿಟ್ಟಿದ್ದೀನಿ, ಕ್ಷಮಿಸಮ್ಮ. ನನ್ ಬಡವನ್ ತಂಗಿಯಾಗಿ ಬಾಳ್ತೀನಿ, ಭಿಕ್ಷಕನ್ ತಂಗಿಯಾಗಿ ಬಾಳ್ತೀನಿ, ಆದ್ರೆ ತಲೆ ಹಿಡ್ಕೊಂಡ್ ತಂಗಿಯಾಗಿ ಬಾಳೋಕೆ ನನ್ಗೆ ಇಷ್ಟ ಇಲ್ಲ. ನಿಂಗ್ ಹಣ ತಾನೇ ಮುಖ್ಯ, ಆದ್ರೆ ನನಗೆ ಮಾನ ಮುಖ್ಯ. ಅದನ್ನ ಕಳ್ಕೊಳಕ್ ಮುಂಚೆ ನಾನ್ ಸಾಯೋದೇ ಒಳ್ಳೇದು. ಕಂಪ್ಲೇಂಟ್ ಕೊಡಕ್ಕೆ ಯುದ್ಧ ಮಾಡೋಕ್ಕಲ್ಲ ಬಾಮ. ಏ ಫೋನ್ ಅಡ್ಜೈಟ್, ಆ ಕಂಪ್ಲೇಂಟ್ ಫೈಲ್ ತಗೊಂಬರ. ಹೇಳಿಮ್ಮ, ಬರ್ಕೋತಾನೆ. ಬೇಡ ಅಮ್ಮ, ನೀನೇ ಬರಿ. ಅಯ್ಯೋ, ಅವ್ರಿಗೆ ಅದು ತೊಂದ್ರೆ. ಮೇಡಮ್, ನೀವು ಹೇಳ್ತಾ ಹೋಗಿ, ಅವನು ಬರ್ಕೋತಾನೆ. ಪರವಾಗಿಲ್ಲ, ನೀನ್ ಬರಿ ಅಮ್ಮ. ಅದಕ್ಕೆ ಅಂತಾನೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವನು ಸಂಬಳ ಕೊಟ್ಟಿಟ್ಟಿರೋದು. ಅದು ಓದು ಬರಹ ಗೊತ್ತಿಲ್ಲದವ್ರಿಗೆ. ಇಲ್ಲೊಂದು ಸೈನ್ ಹಾಕ.
ತಗೊಳ್ಳಿ. ಓಕೆ ಮೇಡಮ್, ಇವ್ರ ಮೇಲೆ ಆಕ್ಷನ್ ತೋತೀವಿ, ನೀವಿನ್ನು ಹೊರಡ್ಬೋದು. ದಯವಿಟ್ಟು ಕೇಸ್ನ ರಿಜಿಸ್ಟರ್ ಮಾಡಿ ಈ ಕಂಪ್ಲೇಂಟ್ಗೊಂದು ಅಕ್ನಾಲೆಜ್ಮೆಂಟ್ ಕೊಡಿ. ಇದೆಲ್ಲ ಯಾಕೆ ಮೇಡಮ್? ಅದೆಲ್ಲ ಇದ್ರೇನೆ ಕೇಸ್ ಭದ್ರ ಆಗೋದು, ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸಾಕ್ಷಿ ಇರೋದು. ಅಂದ್ರೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ? ಇದು ನಂಬಿಕೆ ವಿಷಯ ಅಲ್ಲ, ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಡ್ಬೇಕಾಗಿರೋ ರೀತಿ. ಹೇಳ್ಕೊಂಡು ಹೋಗ್ರಿ, ಇದು ಅಣ್ಣ ತಮ್ಮದ ವ್ಯವಹಾರ, ಅದು ಕೊಲೆಗೆ ಸಂಬಂಧಪಟ್ಟಿತ್ತು. ಕೊಲೆ ಮಾಡೋದಕ್ಕಿಂತ ಕೊಲೆಗಾರನ ಸಪೋರ್ಟ್ ಮಾಡೋದು ದೊಡ್ಡ ಅಪರಾಧ. ಹೋಗೋ ಆ ಕಣೆ, ನಡಿಯೋ ಸ್ಟೇಷನ್ಗೆ. ಅಣ್ಣ ಅಂತಿರುತ್ತಲ್ಲ ಕರೆದ್ರೆ ನಾಲ್ಗೆ ಸೀಡ್ ಹಾಕ್ತೀನಿ. ಅಮ್ಮ ಅಂತ ಭಿಕ್ಷೆ ಬೇಡಕ್ಕೆ ಮಾತು ಬರಬಾರ್ದು, ನಡಿಯೋ ಒಳಗೆ. ಏನೇ ಸರ್? ಯಾರ್ರಿ ನಾನು? ಅರಸ್. ಊರವರೆಲ್ಲ ರಾಜರು ಕೂಡ ಮರ್ಯಾದೆ ಕೊಡ್ತಿದ್ರು, ಆದ್ರೆ ಇವನು ಈ ಮರಹಾಳ ಕೊಲೆ ಮಾಡಿ ನಮ್ಮ ಮನೆತನಕ್ಕೆ ಮಸಿ ಬೆಳೆದಿದ್ದಾನೆ. ಇವನ್ ಇರ್ಬೇಕಾಗಿರೋದು ನಮ್ಮ ಮನೆಯಲ್ಲಲ್ಲ, ಸರ್ ಮನೆಯಲ್ಲಿ. ಬರ್ಕೊಳ್ಳಿ, ನಾನ್ ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಳ್ಳಿ. ಬನ್ರಯ್ಯ, ತಗೊಳ್ಳಿ ಫೋಟೋ. ಇಂಥ ಕೊಲೆ ಹುಡುಗನ ಅಣ್ಣ ಅಂತ ನಾಳೆ ಹೆಡ್ ಲೈನ್ಸ್ ಮೇಲೆ ಹಾಕ್ತಿ. ಸಂತೋಷ ಆಯ್ತು, ನಾವು ತಮ್ಮ ಅಂತ ಸಾಕಿದ್ದಕ್ಕೆ ಸಾಂತ್ಕ ಸಾಂತ್ಕ ಇಟ್ಟುಕೊಂಡು. ಕಮ್ ಆನ್, ಟೇಕ್ ಮೈ ಫೋಟೋಗ್ರಾಫ್. ಇಲ್ಲ ಸರ್, ನಿಜವಾಗ್ಲೂ ನೀವು ಗ್ರೇಟ್ ಸರ್. ತಪ್ಪು ಮಾಡಿದವನು ಸ್ವಂತ ತಮ್ಮ ಆದ್ರೂ ಶಿಕ್ಷೆ ಆಗ್ಲೇಬೇಕು ಅನ್ನೋ ನಿಮ್ಮ ಆದರ್ಶನ ಎಲ್ರು ಕಲಿಬೇಕು. ಬೇಡ ಸೋಹಾಯ್, ನೀವು ಹೊಗಳುವಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಈ ಹೊಗಳಿಕೆ ಸಲ್ಲಬೇಕಾದ್ದು ಒಂದು ದೇವತೆಗೆ, ಆ ಯೋಗ್ಯತೆ ಇರೋದು ಆ ತಾಯಿ ಗಾಯತ್ರಿ ದೇವಿಗೆ. ನೋಡಿ, ನಮ್ಮ ಕಣ್ಣು ಮುಂದೆ ಕೊಲೆ ಸುಲಿಗೆ ನಡೀತಿದ್ರು, ನಮಗೆ ಯಾಕಪ್ಪ ಅದರ ತಂಟೆ ಅಂತ ಸುಮ್ಮನಿರೋ ಈಗಿನ ಕಾಲದಲ್ಲಿ? ಅಪರಾಧಿಗೆ ಶಿಕ್ಷೆ ಆಗಲೇಬೇಕು ಅಂತ ಆ ಅನ್ಯಾಯ ಜನರ ಮುಂದೆ ತಂದು ದೊಡ್ಡ ಮನುಷ್ಯರು ಮನೆಯವನು ಅಂತ ಕೂಡ ಯೋಚನೆ ಮಾಡಿದೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದ್ಬಿಟ್ಲಲ್ಲ, ಆ ಗಾಯತ್ರಿ ದೇವಿಗೆ ಸಲ್ಲಬೇಕು ಈ ಗೌರವ. ದಯವಿಟ್ಟು ಆಕೆ ಫೋಟೋನ ಪ್ರಿಂಟ್ ಮಾಡಿ ಪ್ಲೀಸ್.